ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಲಾಯರ್ ಜಗದೀಶ್ ರವರು ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ಒಂದಲ್ಲ ಒಂದು ವಿಷಯವನ್ನ ಇಟ್ಕೊಂಡು ಸದ್ದು ಗದ್ದಲ ಮಾಡ್ತಾ ಎಲ್ಲರ ಕಣ್ಣಲ್ಲಿ ನೆಟ್ಟಿರ್ತಾ ಇದ್ರು. ಇದೀಗ ಅವರು ಬಿಗ್ ಬಾಸ್ ಮನೆಯನ್ನು ಸಹ ಎಂಟ್ರಿ ಮಾಡಿದ್ದು ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಜಗದೀಶ್ ಲಾಯರ್ ಅವರು ಯಾಕೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು, ಜೊತೆಗೆ ಅವರ ಮಾತು ಮೋಸ್ಟ್ಲಿ ಯಾವ ಕಡೆ ಇರುತ್ತೆ ನೋಡೋಣ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದುಗದ್ದಲ ಮಾಡಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ 11ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ತಮ್ಮ ಮಾತಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಮಾಲ್ ಮಾಡಿದ್ರು, ಅದೇ ರೀತಿ ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಜಗದೀಶ್ ತಮ್ಮ ಮಾತಿನ ಮಿಂಚು ಹರಿಸಿದ್ದಾರೆ. ಒಂದಲ್ಲ ಒಂದು ದಿನ ನಾನು ಸಿಎಂ ಆಗ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ನಾನು ಬಿಗ್ ಬಾಸ್ ಶೋಗೆ ಬರಲು ಸುದೀಪ್ ಅವರೇ ಕಾರಣ, ನನ್ನ ಪತ್ನಿ ಸುದೀಪ್ ಅವರ ಅಭಿಮಾನಿ ಎಂದು ಮಾತನ್ನ ಆರಂಭಿಸಿದ ಜಗದೀಶ್ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದಾರೆ. ಜನಗಳ ಮುಖದಲ್ಲಿ ನಗು ಇಲ್ಲ ಎಂಬುದು ನನ್ನ ಭಾವನೆ. ಭ್ರಷ್ಟಾಚಾರ ಅನ್ನೋದು ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರದಲ್ಲಿ ವಿಷದಲ್ಲಿ ನಮ್ಮ ಸಮಾಜ ಮುಳುಗಿ ಹೋಗಿದೆ ಎಂದಿದ್ದಾರೆ. ನಾಮಕ ವಾಸ್ತೆಗೆ MLAಗಳಿದ್ದಾರೆ, MPಗಳಿದ್ದಾರೆ, ಆದ್ರೆ ಜನರ ಕಷ್ಟಗಳನ್ನ ಕೇಳುವವರು ಯಾರೂ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ, MP ಆಗೋಣ, MLA ಆಗೋಣ. ಪೊಲೀಸ್ನವರು CM ಮಾತು ಕೇಳ್ತಾರೋ ಇಲ್ವೋ, ನನ್ನ ಮಾತು ಕೇಳ್ತಾರೆ ಅಂತ ಜಗದೀಶ್ ಹೇಳಿದ್ದಾರೆ. ಇನ್ನು ಭ್ರಷ್ಟರಿಗೆ ವಾರ್ನಿಂಗ್ ಕೊಟ್ಟಿರುವ ಲಾಯರ್ ಜಗದೀಶ್, ನಾನು ಒಳಗೆ ಹೋಗ್ತಿದ್ದೀನಿ, ಆದ್ರೆ ಹೊರಗೆ ಬಂದ ಮೇಲೆ ರುಬ್ಬೋದು ಗ್ಯಾರಂಟಿ, ನಾನು ಯಾರಿಗೂ ಬಗ್ಗೋದು ಇಲ್ಲ ಅಂದ್ರು. ಈ ವೇಳೆ ಕಿಚ್ಚ ಅದೆಲ್ಲ ಇಲ್ಲಿ ನಡೆಯೋದಿಲ್ಲ ಎಂದು ವಾರ್ನ್ ಮಾಡಿದ್ದಾರೆ. ಕೊನೆಗೆ ಬಿಗ್ ಬಾಸ್ ಮನೆಯ ರೂಲ್ಸ್ ಫಾಲೋ ಮಾಡ್ತೇನೆ ಅಂತ ಜಗದೀಶ್ ಹೇಳಿ ಹೆಜ್ಜೆ ಹಾಕಿದ್ದಾರೆ. ಹೊಟ್ಟ ಗುಣ ಸುಟ್ಟರು ಹೋಗೋದಿಲ್ವಂತೆ. ಬಿಗ್ ಬಾಸ್ ಮನೆಗೆ ಹೋದ್ರು ಕೂಡ ಲಾಯರ್ ಜಗದೀಶ್ ಭ್ರಷ್ಟಾಚಾರದ ವಿರುದ್ಧ ಗುಡುಗೋದನ್ನ ಮಾತ್ರ ನಿಲ್ಲಿಸಿಲ್ಲ. ನೋಡೋಣ ಇನ್ಮೇಲೆ ಅವರು ಅಲ್ಲಿನ ಕಂಟೆಸ್ಟೆಂಟ್ಗಳ ಜೊತೆಗೆ ಯಾವ ರೀತಿ ಬೆರೆತು ಆಟವಾಡ್ತಾರೆ ಅಂತ. ಇದೇ ರೀತಿ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ನೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.